ಹಾಯ್ ಫ್ರೆಂಡ್ಸ್, ಶಾಲಿನಿ ಚಾನಲ್. ಯಾರ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲೆಗೆ ತುಂಬರಿಬೇಡಿ. ಬನ್ನಿ ಫ್ರೆಂಡ್ಸ್, ಓಟ್ಸ್ ರೊಟ್ಟಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಬನ್ನಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ 250 ಗ್ರಾಮ್ ನಾನು ದಪ್ಪ ಓಟ್ಸನ್ನು ತೊಗೊಂಡಿದ್ದೇನೆ. ಈ ಓಟ್ಸಿಗೆ ನಾನು ಇಲ್ಲಿ ನೀರು ಹಾಕಿ ಒಂದು 10 ನಿಮಿಷ ನಾನು ನೆನೆದಿಟ್ಕೊಳ್ತೀನಿ. ನೀರು ಹಾಕ್ಕೊಂಡು ನೀರು ಹಾಕಿ ಹೀಗೆ ಬಿಟ್ಟಿಡಬೇಕು, ಅದು ಚೆನ್ನಾಗಿ ನೆನೆಯಬೇಕಾಗ್ತದೆ. 200 ಗ್ರಾಮ್ ನಾನು ಇಲ್ಲಿ ಹಸಿ ಒಟ್ಟೆಣ್ಣೆಯನ್ನು ತೊಗೊಂಡಿದ್ದೀನಿ, ಗ್ರೀನ್ ಬೀನ್ಸ್ ಅಂತ ಕರಿತೇವೆ, ಅದನ್ನು ತೊಗೊಂಡಿದ್ದೀನಿ. ಫ್ರೋಸರಲ್ಲಿ ಇದ್ದು, ಫ್ರೋಸರಲ್ಲಿ ಇಲ್ಲಾದರೆ ಫ್ರೀಝರ್ ಇದು ಫ್ರೆಶ್ ಕೂಡ ನೀವು ತೊಗೊಳ್ಬೋದು, ಹಾಗೇನಿಲ್ಲ. 200 ಗ್ರಾಮು. ಈಗ ಇದಕ್ಕೆ 1 ಗ್ರೀನ್ ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಅದ್ರಕ್ ತೊಗೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು 1/2 ಸ್ಪೂನಷ್ಟು ವಾಮ ಹಾಕ್ತಾ ಇದ್ದೀನಿ. ವಾಮ ಹಾಕೋದ್ರಿಂದ ಅಜೀರ್ಣವಾಗಿ ಚಲೋ ಚೆನ್ನಾಗಿ ಆಗ್ತದೆ ಅಂತ. ಇದು ಈಗ 1 ಸ್ಪೂನ್ ಜೀರೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಪಿಂಚಷ್ಟು ಅರಿಶಿನ ಹಿಟ್ಟು ಹಾಕೊಳ್ತೀವಿ. ಇದನ್ನು ಹಾಕಿ ಮಿಕ್ಸಿ ಜರಿ ಹಾಕ್ಕೊಂಡು ಇದು ರುಬ್ಕೋಬೇಕು. ನೀರು ಹಾಕದೆ ರುಬ್ಬಬೇಕು ಫ್ರೆಂಡ್ಸ್, ನೀರು ಹಾಕ್ಕೊಳ್ಬಾರ್ದು, ನೀರು ಹಾಕದೆ ನಾವು ರುಬ್ಕೋಬೇಕಾಗ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಓಟ್ಸ್ ನಾನು ನೆನೆದಿಟ್ಕೊಂಡಿದ್ದೀನಿ, 10 ನಿಮಿಷ ಆಗಿದೆ. ಇದನ್ನು ನೀರೆಲ್ಲ ತೆಗೆದುಕೋಬೇಕು ಕೈಯಲ್ಲಿಯ. ನೋಡಿ, ತೆಗೆದು ಇನ್ನೊಂದು ಪಾತ್ರಕ್ಕೆ ನಾವು ಹಾಕೋಬೇಕಾಗ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿ 1 ಆನಿಯನ್ಸ್ ತೊಗೊಂಡಿದ್ದೀನಿ, ಬರೀಕ್ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಇದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ರುಚಿ ತಕ್ಕ ಉಪ್ಪು ಹಾಕೊಳ್ತಾ ಇದ್ದೀನಿ, ನೀವು ನೋಡ್ಕೊಂಡು ಹಾಕೊಳ್ಳಿ. ಇಲ್ಲಿ ಗ್ರೀನ್ ಪೀನ್ಸನ್ನು ನಾನು ಇದು ಮಾಡಿಟ್ಕೊಂಡು ಮಿಕ್ಸಿ ಜರಿ ಹಾಕೊಂಡು ರುಬ್ಕೊಂಡು ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಅಂತ ರುಬ್ಕೊಂಡಿದ್ದೀನಿ, ನೀರು ಹಾಕಲಿಲ್ಲ ನಾನು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ನೀರು ಹಾಕ್ಕೊಳ್ಬಾರ್ದು. ನೋಡಿ, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೀವು ಮಿಕ್ಸ್ ಮಾಡ್ಕೋಬೇಕಾಗ್ತದೆ ಚೆನ್ನಾಗಿ. ಒಂದಕ್ಕೊಂದು ಅಂಟು ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಒಂದಕ್ಕೊಂದು ಮಿಕ್ಸ್ ಆಗಿದೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಯಾವ ಥರ ನಾವು ಇದು ಫ್ರೈ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಫ್ರೈನ್ ಪ್ಯಾನ್ ಕೈಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಜಾಸ್ತಿ ಅಲ್ಲ, ಡ್ರಾಪ್ಸ್ ಅಷ್ಟು ಹಾಕ್ಕೊಂಡು ಇದು ಸ್ವಲ್ಪ ಈ ಥರ ಇದು ಇದು ಮಾಡ್ಕೋಬೇಕು. ಟಿಶ್ಯೂ ಅಥವಾ ಬಾಳೆದಂಡೆ ಅಥವಾ ಆನಿಯನ್ಸ್ ಬಂದು ಈಗ ಮಾಡಿದ ಮಿಶ್ರಣವನ್ನು ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ನೋಡಿ, ಹಾಕಿ ನಂತರ ಕೈಯಲ್ಲೇ ಸ್ವಲ್ಪ ನಾವು ಎಷ್ಟು ಆಗ್ತದೆ ಅಷ್ಟು ನಾವು ಕೈಯಲ್ಲಿ ತಟ್ಕೋಬೇಕು. ಇದು ತುಂಬ ಹೆಲ್ತಿ ಕೂಡ ಒಳ್ಳೆಯದು, ಮತ್ತು ಡಯಟ್ ಕೂಡ ಮಾಡೋರಿಗೆ ಒಳ್ಳೆಯದಿದು. ಇದರಲ್ಲಿ ಏನೂ ಇಲ್ಲ, ತುಂಬ ಪ್ರೋಟೀನ್ ಉಂಟು ಇದು. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷ ಆಗಿದೆ. ಈಗ ನಾನು ಇದನ್ನು ತಗೊಂಡಿದ್ದೀನಿ. ಈಗ ನಿಧಾನಾಗಿ ಟರ್ನ್ ಮಾಡಬೇಕು ಸೈಡಿಗೆಲ್ಲ. ಇದನ್ನು ಮತ್ತೊಂದು 5 ನಿಮಿಷ ಬೇಯಿಸ್ಕೋಬೇಕಾಗ್ತದೆ. ಆಗಿದೆ. ಈಗ ನಾನಿದು ತೆಗೆದಿಟ್ಕೊಳ್ತಿದ್ದೀನಿ. ಎರಡು ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬರುತ್ತೆ, ಬೇಯಿಸ್ಕೊಂಡಿದ್ದೀನಿ. ಈಗ ನನಗೆ ತೆಗೆದು ಒಂದು ಪ್ಲೇಟಿಗೆ ನಾನು ಇಟ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿ ಅಂತ. ನಾನೆಲ್ಲ ಮಾಡಿ ನಿಮಗೆ ನಾನು ಸಿಗ್ತೀನಿ ಮತ್ತೆ ಪುನಃ ಅದೇ ಥರ. ನೋಡಿ
ಸಲ ಎಣ್ಣೆ ಹಾಕಿದರೆ ಸಾಕು, ಬೇಕಾದರೆ ನೀವು ಹಾಕೋಬೋದು, ಬೇಕಾದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಎಣ್ಣೆ ಹಾಕಬೇಕಂತಲೇ ಇಲ್ಲ, ಎಷ್ಟು ಆಗ್ತದೆ ಅಷ್ಟು ತಡಗ ನೀವು ಮಾಡಿಕೊಡಿ. ಇಷ್ಟೇ ಮಾಡಲಿಕ್ಕೆ ಫ್ರೆಂಡ್ಸ್, ಎಲ್ಲ ವಿಡಿಯೋ ಆದ ನಂತರ ಎಲ್ಲ ಮಾಡಿ ನಿಮಗೆ ನಾನು ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಮಾಡಿ ರೆಡಿ ಆಗಿದೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲೆ ಕೊಡ್ತೀವಿ ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ. ಧನ್ಯವಾದಗಳು.